ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರಿ ಹಬ್ಬದ ಆಚರಣೆಯ ಕುರಿತಂತೆ ಬಹಳಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಗುರುಜಿ. ಗುರುಜಿ, ಗೌರಿ ಹಬ್ಬದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಟ್ರಿ. ಇವತ್ತು ಇಡೀ ದಿನ ಇದರ ವ್ರತಾಚರಣೆಯನ್ನ ಯಾವ ರೀತಿ ಮಾಡಬೇಕು, ಬಾಗಿನ ಏನೇನು ಇಡಬೇಕು ಅನ್ನೋದನ್ನ ಹೇಳ್ತಾ ಇದ್ರಿ. ಎಷ್ಟು ಜನಕ್ಕೆ ಕೊಡಬೇಕು ಬಾಗಿನಾನ, ಅಂದ್ರೆ ಈ ವ್ರತವನ್ನ ಆಚರಣೆ ಮಾಡುವಂತವರು ಈ ಬಾರಿ ಒಂದು ವರ್ಷ ಮಾಡ್ಬಿಡ್ತೀನಿ ಅಂತ ಆಚರಣೆ ಮಾಡೋರು ಇದ್ದಾರೆ. ಒಂದು ಸಲ ಹಿಡಿದ್ರೆ ಎಷ್ಟು ವರ್ಷ ಮಾಡಬೇಕು ಈ ವ್ರತವನ್ನ, ಯಾರು ಮಾಡಬೇಕು? ಸಾಧಾರಣವಾಗಿ ಮಂಗಳಗೌರಿ ವ್ರತ ಮಾಡಬೇಕಾದ್ರೆ 5 ವರ್ಷಗಳು, ಹೊಸ ಮದುವೆ ಆದಾಗ ಮಂಗಳಗೌರಿ ವ್ರತ ಮಾಡ್ಕೋಬೇಕು. ಒಂದು ಸಲ ಅಕಸ್ಮಾತ್ ಒಂದು ತಿಂಗಳಲ್ಲಿ 5 ವಾರಗಳು ಬರುತ್ತೆ, ಇಲ್ಲದೆ ಇದ್ರೆ 4 ವಾರಗಳು ಮಾತ್ರ ಬರುತ್ತೆ. ಅಧಿಕ ಸಿ ಅಧಿಕ ಫಲಂ, ಅಧಿಕ ಮಾಸ ಬಂದಾಗ. ಇಲ್ಲದೆ ಇದ್ದ ಪಕ್ಷದಲ್ಲಿ ಅದನ್ನು ಮಾತ್ರ ಮರತ. ಈ ರೀತಿ ವ್ರತವನ್ನ ಪೂರ್ತಿಯಾಗಿ ಏನು ಮಾಡಬೇಕಾಗಿಲ್ಲ. ಸಾಧಾರಣವಾಗಿ ಒಂದ್ಸಲ ಯಾರಾದ್ರೂ ಗೌರಿ ಹಬ್ಬ ಮಾಡಿದ್ರೆ ಪರಿವರ್ತನೆ, ಆದರೆ ಗೌರಿ ಗಣೇಶ ಅಂತ ಮಾಡಿದಾಗ ಗೌರಿನ ಯಾವಾಗಲೂ ಮೇಲೆ ಇಡಬೇಕು. ಯಾವ ಕಾಲಕ್ಕೂ ನೀವೆಲ್ಲ ವೀಕ್ಷಕರು ಹೇಳ್ತಾ ಇದ್ದೀನಿ, ಟೀಪಾಯ್ ಮೇಲೆ ಇಡ್ತಕ್ಕಂಥದ್ದು, ಊಟ ಉಪಚಾರ ಮಾಡಿಬಿಟ್ಟು ಎಂಜಲ್ ಗೆಂಜಲ್ ಮಾಡಿರ್ತೀರಾ, ಏನು ತಿಂದಿರ್ತೀರೋ ಗೊತ್ತಿಲ್ಲ, ಅದನ್ನೆಲ್ಲ ಇಟ್ಬಿಟ್ಟು ಅದಕ್ಕೆ ಅಂತ ಇಡಬೇಡಿ. ನೀವು ಮನೆ ಮೇಲೆ ಹಾಕ್ಬಿಟ್ಟು ನೆಲದ ಮೇಲೆ ಆದರೂ ಇಡೀ ಪರಿಪೂರ್ಣವಾಗಿ, ಇಲ್ಲದೆ ಇದ್ರೆ ಪಕ್ಷದಲ್ಲಿ ಯಾವ್ದಾದ್ರು ಅದಕ್ಕೆ ಅಂತ ಒಂದು ಹಲಗೆ ಮಾಡಿಸ್ಕೊಂಡು ಅಥವಾ ಅದಕ್ಕೆ ಅಂತ ಸಪ್ರೇಟ್ ಟೀಪಾಯ್ ಮಾಡಿಸ್ಕೊಂಡಿದ್ರೆ ಸಂತೋಷವಾಗಿ ಇಡಿ. ಆ ರೀತಿ ಬಿಟ್ಟರೆ ನೀವು ಎಂಜಲ್ ಮಾಡಿರ್ತಕ್ಕಂಥದ್ದು ಯಾವ ಕಾಲಕ್ಕೂ ಇಡಬೇಡಿ. ಅಂದರೆ ನೀವು ಊಟ ಮಾಡಿ ಮೇಲಿಗೆ ಮಾಡಿರ್ತಕ್ಕಂಥದ್ದು ನಿಮಗೋಸ್ಕರ ಉಪಯೋಗಿಸೋದು, ಕಾಲು ಇಟ್ಕೊಂಡಿರ್ತೀರಾ, ಟಿ ವಿ ನೋಡ್ತಾ ಇಟ್ಟಿರ್ತೀರಾ, ಯಾರು ಗೊತ್ತು ಏನು ಇಟ್ಟಿರ್ತೀರೋ, ಅದಕ್ಕೋಸ್ಕರ ಅಂಥದ್ದನ್ನು ಉಪಯೋಗಿಸ್ಕೋಬೇಡಿ. ನಂಬರ್ 1, ಗಣಪತಿ ಯಾವಾಗಲೂ ಕೆಳಗೆ ಇರಬೇಕು. ಏನು ಸಂಕೇತ ಅಂದರೆ ಗೌರಿ ತೊಡೆ ಮೇಲೆ ಗಣಪತಿ ಕೂತ್ಕೋಬೇಕಂದ್ರೆ ಗಣೇಶನ ಪೂರ್ತಿಯಾಗಿರ್ತಕ್ಕಂಥ ತಲೆ ಮೇಲೇ ಇರಬೇಕು, ಶಿರೋದ್ಧಾರದಲ್ಲೇ ಇರತಕ್ಕಂಥವಳು, ಗಂಗಾಧರೇಶ್ವರನ ಅನುಗ್ರಹ ಹೇಗಿರುತ್ತೋ ಹಾಗೆ ಗಣಪತಿ ಗೌರಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿರತಕ್ಕಂಥದ್ದು, ಗೌರಿ ಮೇಲೆ ಇರಬೇಕು. ನೀವೆಲ್ಲ ಏನು ಮಾಡ್ತೀರಾ, ಗಣಪತಿ ಹಬ್ಬ ದೊಡ್ಡದಾಗಿ ತಂದುಬಿಟ್ಟು ಗಣಪತಿ ಇಟ್ಬಿಟ್ಟು ಗೌರಿನ ಕಾಲು ಕೆಳಗೆ ಇಟ್ಟಿರ್ತೀರಿ. ಹಂಗೆ ಮಾಡೋಕೆ ಹೋಗ್ಬೇಡಿ, ಯಾವ ಕಾಲಕ್ಕೆ ಹಾಗೆ ಮಾಡಿದಾಗ ಫಲ ನಿಮಗೆ ಗ್ಯಾರಂಟಿ ಸಿಗಲ್ಲ. ಗೌರಿನೇ ಮೇಲಿರಬೇಕೇ ಹೊರತು ಗಣಪತಿ ಪುಟ್ಟದಾಗಿದ್ದರೂ ದೊಡ್ಡದಾಗಿದ್ದರೂ ಕೆಳಗಿರಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಿ, ಪಕ್ಕದಲ್ಲಿಟ್ಟರೂ ಎತ್ತರ ಸ್ಥಾನದಲ್ಲಿ ಅವನಿಗಿಂತ ಎತ್ತರವಾಗಿ ಒಂದು ಪೀಠ, ಅವಳು ಪೀಠ ಸಪ್ರೇಟಾಗಿರ್ತಕ್ಕಂಥದ್ದು, ಮುತುಗ್ದೆಲೆ ಮೇಲೆ ಇಡಬೇಕು. ಗೌರಿನ ಯಾವತ್ತೂ ಮುತುಗ್ದೆಲೆ ಮೇಲೆ, ಲಕ್ಷ್ಮೀನ ಮಹಾಲಕ್ಷ್ಮಿನ ಮುತುಗ್ದೆಲೆ ಮೇಲೆ, ಹೆಣ್ಣುಮಕ್ಕಳಾಗಿರ್ತಕ್ಕಂಥ ಮಹಾಸರಸ್ವತಿ ಪೂಜೆ ಮಾಡಬೇಕಾದ್ರೂ ಯಾವ ಕಾಲಕ್ಕೂ ನೀವು ಅಕಸ್ಮಾತ್ ಮಾಲೆ ಅಮಾವಾಸ್ಯ ಸಮಯದಲ್ಲಿ ಆದಮೇಲೂ ಅಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ ಮುತುಗ್ದೆಲೆ ಇಡಬೇಕು. ಮುತುಗ್ದೆಲೆ ಏನಕ್ಕೆ ಅಂದರೆ, ಎಷ್ಟೇ ಚೆನ್ನಾಗಿ ಆ ಕಾಲದಿಂದ ಇವತ್ತವರೆಗೂ ಮುತುಗ್ದೆಲೆ ಅಂದರೆ ಇಸ್ತ್ರಿ ಎಲೆ ಅಂತ ಕರಿತೀವಿ, ಆ ಇಸ್ತ್ರಿ ಎಲೆ ಅಂದರೆ ಎಲ್ಲ ಹೊಲಿತಕ್ಕಂಥದ್ದು, ಊಟ ಮಾಡ್ತಕ್ಕಂಥ ಎಲೆಗಳು. ಅದೇನು ಅಂದರೆ ಅದರಲ್ಲಿ ಆಕ್ಸಿಜನ್ನು, ಸೈಂಟಿಫಿಕ್ ಆಗಿ ಆಕ್ಸಿಜನ್ ಇರತಕ್ಕಂಥದ್ದು. ಏನು ಅಂದರೆ ಊಟ ಬಿಸಿ ಬಿಸಿಯಾಗಿ ನೀನು ಊಟ ಮಾಡಿದಾಗ ಆ ಊಟ ಉಪಚಾರ ಮಾಡುವಾಗ ಆ ಆಕ್ಸಿಜನ್ ಇನ್ಹೇಲ್ನೆಸ್ ಆಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಈ ಮುದುಗ್ದೆಲೆ ಮೇಲೆ ಇಡೋಕ್ಕೆ ಅಮ್ಮನವರೇ ಜಗನ್ಮಾತೆ ಕೂತ್ಕೊಂಡಾಗ ಶ್ವಾಸಕೋಶಗಳು ಒಳಗಿರುತ್ತೆ, ಪ್ರಭಾವಪೂರ್ವಕವಾಗಿರ್ತಕ್ಕಂಥ ಹೊರಗಡೆ ಇರುತ್ತೆ. ಭತ್ತ ಹಾಕಬೇಕು ಅಂತ ಹೇಳ್ತೀವಿ, ಭತ್ತ ಹಾಕೋಕ್ಕೆ ಕೆಲವರಿಗೆ ಇರಲ್ಲ, ಅಯ್ಯೋ ಭತ್ತ ನಾವು ಎಲ್ಲಿಂದ ತರೋಣ ರೀ ಅಂತಾರೆ. ಸೊ ಅಕ್ಕಿನೇ ಹಾಕ್ಬಿಡ್ತಾರೆ, ಭತ್ತ ಎಲ್ಲರ ಮಾಡಿಟ್ಟಿರೋದು ರಾನ್ ಅಕ್ಕಿ ಇಲ್ಲವೇ ಇಲ್ಲ, ಪಾಲಿಷ್ಡ್ ಅಕ್ಕಿ ಹಾಕಿ ಇಟ್ಬಿಟ್ಟಿದ್ರೆ ಸರಿ ನಿಮ್ಮ ಅನುಕೂಲಕ್ಕೆ ಸಕ್ಕಂತ ಇಡಿ. ಇದ್ರ ಜೊತೆಗೆ ಬೆಲ್ಲ ಪೂರ್ತಿಯಾಗಿ ಇಡ್ತಕ್ಕಂಥದ್ದು, ಅವಳಿಗೆ ಕಂಕಣ ಕಟ್ಕೋಬೇಕಾದ್ರೆ ಕೆಲವರೆಲ್ಲ ಮೊದಲೇ ಕಟ್ಕೊಂಡ್ಬಿಡ್ತೀರ, ಕಟ್ಕೋಬಾರ್ದು. ಪೂಜೆ ಎಲ್ಲ ಆದ ಮೇಲೆ ಗಂಡನ ಕೈಯಲ್ಲಿ ಕರೆಸಿ ಆ ಕಂಕಣವನ್ನು ಪೂಜೆ ಮಾಡಿ ಅವಳಿಗೆ ಉಪಾಯಿಂದಾನ ಅಂತ ಇಡಬೇಕು. ಉಪಾಯಿಂದಾನ ಅಂದರೆ ಅವಳಿಗೆ ನೀವು ಅರ್ಶಿನ ಕುಂಕುಮ ಕೊಡೋದು ಫಸ್ಟ್ ಗೌರಿಗೆ ಇಡಬೇಕು, ಪೂಜೆ ಎಲ್ಲ ಆಗೋಯ್ತು ಅಮ್ಮನವ್ರು ಬಂದು ಕೂತ್ಕೊಂಡ್ಲು, ಅವಳಿಗೆ ಉಪಾಯಿಂದಾನ ಕೊಡಬೇಕು. ಏನು, ಒಂದು ತೆಂಗಿನಕಾಯಿ, 5 ಥರದ ಹಣ್ಣುಗಳು, ಒಂದು ಚಿಪ್ಪು ಬಾಳೆಹಣ್ಣು ಪೂರ್ತಿ ಅವಳಿಗೆ ಪಕ್ಕದಲ್ಲೇ ಇಡಬೇಕು, ಅವಳು ಬಲಭಾಗಕ್ಕೆ ಒಂದು ತೆಂಗಿನಕಾಯಿ. ಪೂರ್ಣ ಫಲ ಅಂದರೆ ಅಕಸ್ಮಾತ್ ಆದರೆ ಮೊಟ್ಟೆಕಾಯಿ ಇಡಿ, ಪೂರ್ತಿಯಾಗಿ ಒಣಗಿರ್ತಕ್ಕಂಥ ಅದು ಪೂರ್ತಿ ಫಲ ಅಂತ ಯಾವತ್ತು. ತೆಂಗಿನಕಾಯಿ ಇಡಬೇಕು, ಕಾಯಿ ಆಗಲಿ ಜೀವನ ಅಂತಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀವಿ, ಎಲ್ಲರೂ ಕಾಯಿ ಹುಡ್ಕೊಂಬಿಟ್ಟು ಫಸ್ಟ್ ಕ್ಲಾಸ್ ನುಣ್ಣಂಗೆ ಮಾಡ್ಬಿಟ್ಟು ಜುಟ್ಟು ತೆಗೆದುಬಿಟ್ಟು ಅಲ್ಲಿ ಇಟ್ಬಿಡ್ತೀರಿ, ಹಾಗೆಲ್ಲ ಮಾಡೋಕೆ ಹೋಗಬೇಡಿ. ಆದಷ್ಟು ಫಲ ಇಡಿ, ಇಲ್ಲದಿದ್ದ ಪಕ್ಷದಲ್ಲಿ ತೆಂಗಿನಕಾಯಿನಾದರೂ ಪೂರ್ತಿಯಾಗಿ ಅರ್ಶಿನ ಕುಂಕುಮ ಹಚ್ಚಿ ಪ್ರಾರ್ಥನೆ ಪಕ್ಕದಲ್ಲಿಡಿ. ಅವಳಿಗೆ 16 ಎಳೆ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಗೆಜ್ಜೆ ವಸ್ತ್ರವನ್ನು ಇಡ್ತಕ್ಕಂಥದ್ದು. ಈ ಗೆಜ್ಜೆ ವಸ್ತ್ರ ಇಡಬೇಕಾದ್ರೆ ಏನು ಅಂದರೆ, ನೀವು ಗೌರಿ ಹಬ್ಬ ಆದ ಮೇಲೆ ವಿಸರ್ಜನೆ ನಂತರ ಆ ಗೆಜ್ಜೆ ವಸ್ತ್ರನ ನೀರಕ್ಕೆ ಬಿಡೋಕ್ಕೆ ಮೊದಲು ಎತ್ಕೊಂಡ್ಬಿಡ್ಬೇಕು ಒಂಚೂರು, ತೊಗೊಂಡು ನಿಮ್ಮ ಮಾಂಗಲ್ಯಕ್ಕೆ ಏನಾದರೂ ಕಟ್ಕೊಂಡ್ರೆ ದೀರ್ಘ ಸುಮಂಗಲಿ ಭವ. ಅವಳಿಗೆ ಹಾಕಿರ್ತಕ್ಕಂಥ ಗೆಜ್ಜೆ ವಸ್ತ್ರ ಯಾವತ್ತು ತಿಳ್ಕೊಳ್ಳಿ, ದೀರ್ಘ ಸುಮಂಗಲಿ ಆಗಿರೋಕ್ಕೋಸ್ಕರ ನೀವು ಆ ಮಾಂಗಲ್ಯ ರಕ್ಷೆ, ಅದು ಧನಪ್ರಾಪ್ತಿ. ಯಾಕಂದರೆ ಶುಕ್ರ ಅಲ್ವೇ, ಆ ಹತ್ತಿ ನಿಮ್ಮ ಹತ್ರ ಇದ್ದರೆ ಪರಿವರ್ತನೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಯಾಶ್ ಬಾಕ್ಸ್ಗೆ ಇಟ್ಕೊಳ್ಳಿ, ಮಾಂಗಲ್ಯಕ್ಕೆ ಒಂಚೂರು ಕಟ್ಕೊಳ್ಳಿ, ದೇವ್ರ ಮನೆ ಸದಾ ಕಾಲದಲ್ಲಿ ಮುಚ್ಚಿಡ್ತಕ್ಕಂಥ ಅವಕಾಶ ಇಟ್ಕೋಬೇಕು. ಇದನ್ನು ಯಾವತ್ತು ಇಟ್ಕೊತೀರ ಅಂದರೆ ಮುಂದಿನ ವರ್ಷ ದೇವ್ರ ಮನೆ ಹತ್ರ ಇರತಕ್ಕಂಥದ್ದು ಮತ್ತೆ ಗೌರಿ ಬಂದಾಗ ಇದನ್ನು ವಿಸರ್ಜನೆ ಮಾಡಬೇಕು, ಅಲ್ಲಿವರೆಗೂ ಅದನ್ನು ಹಾಗೆ ಇರಬೇಕು. ಕೆಲವು ಅಕಸ್ಮಾತ್ ಸ್ನಾನ ಮಾಡ್ತಾ ಮಾತಾ ಕೈಯಲ್ಲಿರ್ತಕ್ಕಂಥ ಮಾಂಗಲ್ಯದ ಹೊಟ್ಟೋದ್ರೂ ಪರವಾಗಿಲ್ಲ, ಆದರೆ ಕ್ಯಾಶ್ ಬಾಕ್ಸಲ್ಲಿರೋದನ್ನ ದೇವ್ರ ಮನೆಯಲ್ಲಿರೋದನ್ನ ವಿಸರ್ಜನೆ ಮುಂದಿನ ವರ್ಷ ಹೊಸದಾಗಿ ಬಂದ ಮೇಲೆ ಮತ್ತೆ ಮಾಡಬೇಕು. ಸೊ ಪುನರಪಿ ಜನನಂ ಪುನರಪಿ ಮರಣಂ, ಅವಳು ಬರ್ತಾ ಇರ್ತಾಳೆ ನಿಮ್ಮ ಮನೆಗೆ ಅಂತ. ಇದರಲ್ಲಿ ಬೆಲ್ಲದ ಅಚ್ಚಿಡ್ತಕ್ಕಂಥದ್ದು ಬಳೆಗಳನ್ನ ಇಡಿ. ಕೆಲವರೆಲ್ಲ ಏನು ಗೊತ್ತಾ, ಪಿಸ್ನಾರಿಗಳು ಒಂದು 2 ಬಳೆ ಇಡ್ತೀರಾ, ನಿಮ್ಮ ತಾತನ ಮನೆಗೆ 1 ಡಜನ್ ಇಡಿ. ಎಷ್ಟು ಮಂಗಳ ದ್ರವ್ಯಗಳು, ನೀವೇನು ಊಟ ಉಪಚಾರ ಹಿಡಿದಿದ್ರು ಪರವಾಗಿಲ್ಲ ದೇವರಿಗೆ, ಅರ್ಶಿನ ಕುಂಕುಮ ನೀವು ಕೇಳ್ಕೊಳ್ಳದೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ, ಗಂಡ ಕೊಟ್ಟರೋ ಮಾಂಗಲ್ಯ ಜೊತೆಗೆ ನಾನು ದೀರ್ಘ ಸುಮಂಗಲ ಅಂದರೆ ಅವನಿಗಿಂತ ಮೊದಲು ಹೋಗಬೇಕು. ಸೊ ಏನು ಮಾಡಬೇಕು, ಅರ್ಶಿನ ಕುಂಕುಮ ಚೆನ್ನಾಗಿ ಕೊಡಬೇಕು. ಸೊ ಚೆನ್ನಾಗಿ ಅಂದರೆ ಜಾಸ್ತಿ ಅರ್ಶಿನ, 1 ಕೆಜಿ ಅರ್ಶಿನ ಇಡಿ, ಅಥವಾ 1/2 ಕೆಜಿ ಆದರೂ ಕನಿಷ್ಠ ಪಕ್ಷ ಅರ್ಶಿನ, 1/2 ಕೆಜಿ ಕುಂಕುಮನ ಅದ್ರ ಜೊತೆಗೆ ಇಟ್ಟು ಮರದ ಭಾಗನ ಕೊಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಕನಿಷ್ಠ ಪಕ್ಷ 3 ಇರಬೇಕು. ಒಂದು ಗಂಗೆಗೆ ಹಾಕಬೇಕು, ಇನ್ನೊಂದು ಪುಟ್ಟದಾಗಿರೋ ಕನ್ಯಾ ಮುತ್ತೈದೆ ಕೊಡಬೇಕು, ಇನ್ನೊಂದು ದೊಡ್ಡ ಮುತ್ತೈದೆ. ದೊಡ್ಡ ಮುತ್ತೈದೆ ಅಂದರೆ ನಿಮ್ಮ ಅಜ್ಜಿ ಕಾಲದಲ್ಲಿ ವಯಸ್ಸಾದವರು, ಗಂಡ ಹೆಂಡತಿ ಒಳ್ಳೆ ದಂಪತಿಗಳು ಯಾರು ಇರ್ತಾರೆ ಅಂಥವ್ರಿಗೆ ಈ ಕನಿಷ್ಠ
ಗಂಗೆಗೋಸ್ಕರನೇ ಉದ್ಭವಿಸಿರ್ತಕ್ಕಂಥದ್ದು ಮರದ ಭಾಗನ ಕರೆದು ಕೊಟ್ಟಾಗ ಪೂಜೆ. ಪೂಜೆ ಆದ ಮೇಲೆ ವಿಸರ್ಜನೆ ನೀವು ಆಗ ಮಾಡಕ್ಕೆ ಮೊದಲೇ ಮರದ ಭಾಗನ ಕೊಟ್ಬಿಡ್ಬೇಕು. ಏನು ಶ್ವೇತಾ, ಇವರೆಲ್ಲ ಮರದ ಭಾಗನ ಕೊಡೋದಿಲ್ಲ. ಸರಿ, ಒಂದು ಕೆಲಸ ಮಾಡಿ, ಅದಕ್ಕೆ ಅಕ್ಷತೆ ಹಾಕ್ಬಿಟ್ಟು ಇಂಥವ್ರಿಗೆ ಏನು ಸಂಕಲ್ಪ ಮಾಡ್ಕೊಂಬಿಡಿ. ನೀವು ಗೌರಿ ಇದ್ದಾಗಲೇ ಅದನ್ನು ಸಂಕಲ್ಪ ಮಾಡಬೇಕು, ಇದು ನಾವು ಇಂಥ ಫ್ಯಾಮಿಲಿ ಕೊಡಬೇಕು, ಇಂಥ ವಯಸ್ಸಾದವ್ರು ಕೊಡಬೇಕು. ಮನೆಯವ್ರು ಕೊಟ್ಕೊಳ್ಳೋದಲ್ಲ, ಒಂದೊಂದು ವರ್ಷನೂ ಒಬ್ಬೊಬ್ರಿಗೆ ಬೇರೆಯವ್ರು ಕೊಡಬೇಕು. ಅನ್ಯಜಾತಿಯವರಾದರೂ ಪರವಾಗಿಲ್ಲ, ದಂಪತಿಗಳಾಗಿರೋರಿಗೆ ಕೊಡಬೇಕು. ಕನ್ಯೆ ಪುಟ್ಟವಳಾಗಿದ್ದರೂ ಸರಿ, ಇನ್ನೊಬ್ರಿಗೆ ಕೊಡಬೇಕು. ನಿಮ್ಮ ಮನೆಗೆ ಇಟ್ಕೊಳ್ಳೋದು ಅಂತದಲ್ಲ, ಅದರೊಳಗೆ ಎಷ್ಟು ಸಮೃದ್ಧಿಯಾಗಿ ಕೊಡ್ತಿರೋ. ಈ ಗಂಗೆಗೆ ಹಾಕೋದು ಮಾತ್ರ ವಾಸನೆ ತರಕಾರಿಗಳು ಯಾವ್ಯಾವುದು, ಮುಲ್ಲಂಗಿ, ನೂಕೋಲು, ವಿಶೇಷವಾಗಿ ಕೋಸು, ಈ ಥರದ್ದು, ಗೆಣಸು, ಗಡ್ಡೆ, ಗೆಣಸನ್ನು ಇಟ್ಕೊಳ್ಳಿ. ಗೆಣಸು ಜೊತೆಗೆ ಗಡ್ಡೆ ಅಂದರೆ ಸುವರ್ಣಗಡ್ಡೆ, ಈ ಥರದ್ದಿಟ್ಟು. ಸೌತೆಕಾಯಿ ಮಾತ್ರ ಮರಿಬೇಡಿ, ಸೌತೆಕಾಯಿ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಸೌತೆಕಾಯಿ ಇಡ್ತಿರೋ ಅಷ್ಟು ಚೆನ್ನಾಗಿ ಗಂಗೆ ಏನು ಮಾತ್ರ ಕದ್ದು ತಿಂತಾಳೆ ಅಂತ. ಅವಳೇನು ಮಾಡ್ತಾಳೆ, ಗೌರಿ ಗಣೇಶ ಹಬ್ಬನ ಪರಿಪೂರ್ಣವಾಗಿ ನೀವು ಗೌರಿ ಗಂಗೆ ಗೌರಿ ಪಿಕ್ಚರ್ ನೋಡಿರಬೇಕು. ಆ ರೀತಿಯಾಗಿ ಅವಳು ಆ ಕಡೆ ಏನು ಮಾಡ್ತಾಳೆ, ಒಂದೊಂದು ಮರದ ಬಾಗ್ನ ಬಂದಾಗಲೂ ಅವಳು ವಿಶೇಷ. ಇದರಲ್ಲಿ ಮೂರು ಭಾಳ ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾಳೆ ಅಥಳ ವಿಥಳ ಸುತಳ ರಸಾತಳ ಮಹಾತಳ ಪಾತಾಳ ಅನ್ನೋದು ಒಂದು ಲೋಕ, ಓಂ ಭೂಹು ಓಂ ಭುವಃ ಓಗುಂ ಸತ್ಯಂ ಅಂತ ಹೇಳಿ ಮೇಲ್ಗಡೆ ಲೋಕ, ತದನಂತರ ಇಷ್ಟು ಸೇರಿ ಭೂಮಂಡಲ ಒಂದು ಲೋಕ. ಇದಕ್ಕೆ ಮೂರು ಲೋಕಗಳು ಅಂತ ಕರಿತೀವಿ. ಈ ಮೂರು ಲೋಕಗಳೇ ಪರಿವರ್ತನೆ. ಅದಕ್ಕೆ ಚಿಗಳಿ ಉಂಡೆ, ಕಡಲೆ ಉಂಡೆ, ಪುರಿ ಉಂಡೆ, ಈ ಮೂರೂ ಇರತಕ್ಕಂಥ ಉಂಡೆಗಳನ್ನ ಅದರೊಳಗಿಟ್ಟಾಗ ಗಂಗೆ ಕದ್ದು ತಿಂದಾಗ ಆಹಾ ಏನು ಚೆನ್ನಾಗಿದೆ ಅಂತಾಳೆ. ಅವಳಿಗೆ ಆ ದೀಪಗಳನ್ನ ಹಚ್ಚಿ ಗಂಗೆ ಪೂಜೆ ಮಾಡಬೇಕು. ಗಂಗೆ ಹತ್ರ ಕೂತ್ಕೊಂಡು ಲಕ್ಷ್ಮಿಗೆ ಒಂದು ನದಿ ಹತ್ರ ಹೋಗ್ಬಿಟ್ಟು ವಿಸರ್ಜನೆಯಲ್ಲಿ ಆದಮೇಲೆ ಹೋಗಿ, ಇಲ್ಲ ಫ್ಯಾಷನ್ ಥರ ಊರು ಸುತ್ತಕೊಳ್ಳೋಕೆ ಬದಲು ಗಣಪತಿ ಇದ್ದಾಗಲೇ ವಿಸರ್ಜನೆ ಮಾಡೋಕ್ಕೆ ಮೊದಲೇ ಹೋಗ್ಬಿಟ್ಟು ಒಂದು ನದಿ ಪೂಜೆ ಮಾಡ್ಕೊಂಡು ಗಂಗೆ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಇದಿಷ್ಟು ಮಂಗಳ ದ್ರವ್ಯಗಳನ್ನ ಪೂಜೆ ಮಾಡ್ತಕ್ಕಂಥದ್ದು ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಅರಿಶಿನ ಕುಂಕುಮನ ದೇವರಿಗೆ ನಿಮ್ಮ ಮಾಂಗಲ್ಯ ತೊಗೊಂಡಾಗ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಮಾಂಗಲ್ಯಕ್ಕೆ ಏನು ಗೊತ್ತಾ, ಕೆಲವರೆಲ್ಲ ಹಿಂಗೆ ಹೆಚ್ಕೊಂಡ್ಬಿಡ್ತಾರೆ ಶ್ವೇತಾ, ಅಷ್ಟೇ. ಮಾಂಗಲ್ಯಕ್ಕೆ ಯಾವಾಗಲೂ ತಿಳ್ಕೊಳ್ಳಿ, ಬಟ್ಟಲ್ನ ಆ ಕಡೆ ತಿರುಗಿಸಿ ಅದರೊಳಗೆ ತುಂಬಿಸ್ಬೇಕು. ಮಾಂಗಲ್ಯಂ ಸ್ತನ ರೂಪೇ ಮಹಾಲಕ್ಷ್ಮೀ ನಮೋಸ್ತುತೇ. ಲಕ್ಷ್ಮೀನೇ ಫಸ್ಟು ಮಾಂಗಲ್ಯ ಧಾರಣೆ, ತನ್ನ ಎರಡು ಸ್ತನಗಳು ಕತ್ತರಿಸಿ ಪರಮೇಶ್ವರ ಧಾರೆ ಇರೋದನ್ನ ಫಸ್ಟು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಿಕೆ ಗೌರಿ ನಾರಾಯಣ ನಮೋಸ್ತುತೇ. ಫಸ್ಟು ಪಾರ್ವತಿಗೆ ಕಟ್ಟಿದ ಮಾಂಗಲ್ಯ ಇಡೀ ಭೂಲೋಕದಲ್ಲಿ ಪ್ರಪ್ರಥಮವಾಗಿ ಪರಮೇಶ್ವರ. ಅದಕ್ಕೋಸ್ಕರ ಆ ಮಾಂಗಲ್ಯದಲ್ಲಿ ಅರ್ಶಿನ ತುಂಬ್ಕೋಬೇಕು. ಎರಡು ಮಾಂಗಲ್ಯ, ತವ್ರ ಮನೆ ಮಾಂಗಲ್ಯ ಒಂದು, ಗಂಡನ ಮನೆ ಮಾಂಗಲ್ಯ ಒಂದು. ಮದುವೆ ಆದಾಗ ಅವನೊಂದು ಕೊಡ್ತಾನೆ, ಮದುವೆ ಆಗ ಮೊದಲು ತಾಯಿ ಒಂದು ಕೊಡ್ತಾಳೆ, ಎರಡೂ ಸೇರಿ ಪರಿವರ್ತನೆ. ಮೂರನೇ ಮಾಂಗಲ್ಯ ಯಾವಾಗ ಬರುತ್ತೆ ಅಂದರೆ ನಿಮಗೆ ಶ್ರೇಷ್ಠಾಬ್ಧಿ ಪೂರ್ತಿ 60 ವರ್ಷ ಶಾಂತಿ ಅಂದಾಗ. ಅದಕ್ಕೆ ತ್ರಿಸ್ತನ ಅನುಗ್ರಹ ಸಿದ್ಧಿ ಅಂದರೆ ಮೀನಾಕ್ಷಿನೇ ಸ್ವತಃ ಮೂರು ಸ್ತನಗಳಿದ್ದವಳು ಅಂತ ಕರೀತಾಳೆ. ಆ ರೀತಿ ಇದ್ದಾಗ ಅಂಥ ಒಂದು 60 ವರ್ಷ ಶಾಂತಿಯನ್ನು ಯಾವತ್ತು ಅಂದರೆ ಎಲ್ರಿಗೂ ಸಿಗಲ್ಲ. ಕೆಲವರಿಗೆಲ್ಲ 60 ವರ್ಷ ಶಾಂತಿ ಅಂದರೆ ನಮ್ಗೆ ಏನ್ರಿಗೆ ಗೊತ್ತು ಅಂತಾರೆ. ಗಂಡನಿಗೆ 60 ವರ್ಷ ಆಗಬೇಕು, 61 ಬಿಡಬೇಕು. ಹೆಂಡತಿಗೆ 59, 60 ಬಿದ್ದಾಗ ತಾನೂ ಪರಿವರ್ತನೆ. ಆವಾಗ ಒಂದು ಮಾಂಗಲ್ಯವನ್ನು ಗಂಡ ಮತ್ತೆ ಕಟ್ತಾನೆ. ಮೂರು ಮಾಂಗಲ್ಯ ಯಾವತ್ತು ಸೇರುತ್ತೋ ಮುಕ್ತಿ ಪ್ರಸಾದ ಅಂತ. ಸೊ ಇದಕ್ಕೆಲ್ಲ ಜೀವನ ಭಾರತ ಸಂಸ್ಕಾರದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದಕ್ಕೆ ಮಧ್ಯದ ಅಲ್ಲಿವರೆಗೂ ಏನು ಮಾಡಿ, ಮೂರನೇ ಮಾಂಗಲ್ಯ ಬರೋವರೆಗೂ ಏನು ಮಾಡಬೇಕು, ಸ್ವರ್ಣಲಕ್ಷ್ಮಿ ಒಂದು ಬಂಗಾರದ ಕಾಸನ್ನ ಲಕ್ಷ್ಮೀನಲ್ಲಿ ಹಾಕೋಬೇಕು. ಎರಡು ಮಾಂಗಲ್ಯದ ಮಧ್ಯೆ ಇದ್ದಾಗ ಸ್ವರ್ಣಲಕ್ಷ್ಮಿ ಸ್ಥತೆ ಅಂತ ಹೇಳಿ ಯಾವತ್ತೂ ಸ್ಥಿರವಾಗಿರಬೇಕು. ಆಮೇಲೆ ಪೂಜೆ ಮಾಡಬೇಕಾರೆ ವ್ರತ ಮಾಡಬೇಕಾರೆ ಯಾರು ಅರ್ಚಕರು ಕರೆಸಿ, ಅರ್ಚಕರು ಅಕಸ್ಮಾತ್ ಬರದೇ ಇರೋ ತಲೆ ಕೆಡಿಸ್ಕೋಬೇಡಿ, ಕ್ಯಾಸೆಟ್ ಹಾಕ್ಕೊಳ್ಳಿ ಲಕ್ಷ್ಮಿಗೆ. ಮಂಗಳ ಗೌರಿ ವ್ರತ ಇದ್ದ ಹಾಗೆ ಗೌರಿ ಹಬ್ಬದ ವ್ರತ ಇದೆ. ಯಾಕೆಂದ್ರೆ ಕೆಲವರೆಲ್ಲ ಬರ್ತಾರೆ, ಹಾಂ ಬಂದ್ಬಿಟ್ಟೆ ಶಾಸ್ತ್ರಿಗಳು, ಹಾಂ ಹಾಂ ಸರಿ ಸರಿ ಆಯಿತು, ಇವ್ರ ಮನೆ ಬಂದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಬೇಗ. ಹಿಂಗೆ ಮಾಡೋ ಅಂಥವ್ರು ಅರ್ಜೆಂಟಾಗೋ, ಹಿಂಗೆ ಒಂದು ಕಾಲು ಇನ್ನೊಬ್ಬರ ಮನೇಲಿ ಒಂದು ಕಾಲು ಬೇಕಾಗೇ ನಮಗೆ. ನೀವು ಯಾವತ್ತು ತಿಳ್ಕೊಳ್ಳಿ, ಗೌರಿ ವ್ರತ ಮಾಡಬೇಕಾದ್ರೆ ಕಲ್ಮಶದಿಂದ ಮಾಡಬೇಕು, ನಿಮ್ಮ ಇಷ್ಟಾರ್ಥ ಸಿದ್ಧಿ ಮಾಡಬೇಕು. ಏನೂ ಇಲ್ವಾ, ಸುಮ್ಮನೆ ಒಂದು ಅಷ್ಟೋತ್ತರ ಹೇಳ್ಕೊಳ್ಳಿ, ಗೌರಿಗೆ ಏನೇನು ಬೇಕೋ ಷೋಡಶೋಪಚಾರ ಪೂಜೆ ಮಾಡಿ, ಮಹಾಲಕ್ಷ್ಮಿ ಕೃಪಾಶೀರ್ವಾದವನ್ನು ಒಂದು ಅಷ್ಟೋತ್ತರವನ್ನು ಮಹಾಲಕ್ಷ್ಮಿ. ಗೌರಿ ಪೂಜೆ ಮಾಡುವಾಗ ಲಕ್ಷ್ಮಿ ಅಷ್ಟೋತ್ತರ ಮರಿಬೇಡಿ. ಲಕ್ಷ್ಮೀ ಪೂಜೆ ಮಾಡುವಾಗ ಕೊನೆಯದಾಗ ಒಂದು ಪಕ್ಷ ಪರಿಪೂರ್ಣವಾಗಿರ್ತಕ್ಕಂಥ ಮಹಾಕಾಳಿ ಸಮೇತವಾಗಿ ಒಂದು ಸರಸ್ವತಿ ಪೂಜೆಯನ್ನು ಮರಿಬೇಡಿ. ಮೂರು ಜನ ಪರಿಪೂರ್ಣವಾಗಿರೋ ಮೂರು ಶಕ್ತಿಗಳು ಸೇರಿದ್ರೇ ಒಂದು ಗೌರಿ. ಈ ಗೌರಿ ಮಹಾಕಾಳಿ ಆಗಿರೋಳನ್ನ ಸೌಮ್ಯವಾಗಿ ಯಾವಾಗಿರ್ತಾಳೆ ಅಂದರೆ ಲಕ್ಷ್ಮೀ ಸರಸ್ವತಿ ಇದ್ದರೆ ಮಾತ್ರ ಸೌಮ್ಯ, ಇಲ್ಲದೇ ಇದ್ದರೆ ಉಗ್ರಕಾಳಿಯಾಗೇ ಇರ್ತಾಳೆ. ಸೊ ಅಂಥ ಒಂದು ಮಹಾಕಾಳಿ ಸ್ವರೂಪ ಈ ಗೌರಿ. ಇವತ್ತು ಗೌರಿ ಹಬ್ಬನ ನೀವು ಆಚರಿಸಬೇಕಾದ್ರೆ ಗಂಡ ಮಕ್ಕಳು ಹೆಂಡತಿ ಸಮೇತವಾಗಿ ನೀವು ಅಕ್ಷತೆಯನ್ನು ಹಾಕಿ ಅವ್ರಿಗೂ ಆಶೀರ್ವಾದವನ್ನು ಅಕ್ಷತೆ ಕೊಡಿ. ಯಜಮಾನರಿಗೆ ನೀವು ಅಕ್ಷತೆ ಕೊಟ್ಟರೆ ತಲೆ ಮೇಲೆ ಹಾಕ್ಕೊಳ್ಳಿ. ನಮಸ್ಕಾರ ಮಾಡಿದಾಗ ಗಂಡನೇ ನಿಮಗೆ ಆ ಕಂಕಣವನ್ನು ಕಟ್ಟಲಿ. ಆಗ ಆ ಕಂಕಣಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಹಸಿರು ಎಲೆಗಳ ಸಮೇತವಾಗಿ. ಅಂದರೆ ನೀವೇನು ಮಾಡಬೇಕು, ವೀಳ್ಯದೆಲೆನ ಮಹಾಲಕ್ಷ್ಮಿಗೆ ಮರಮಹಾಲಕ್ಷ್ಮಿ ಹಬ್ಬಕ್ಕೆ ವೀಳ್ಯದೆಲೆ ಕಟ್ಕೊತೀವಿ, ಆ ಕಂಕಣ ಕಟ್ಕೋಬೇಕು. ಇವಳಿಗೆ ಏನು ಮಾಡಬೇಕು, ಶ್ಯಾಮಂತಿ ಹೂವು ಒಂದು ಇಷ್ಟೇ ಇಷ್ಟು ಎಲೆ ಹಸಿರು ಎಲೆನ ಅದ್ರ ಜೊತೆಗೆ ಸೇರಿಸ್ಕೊಂಡು ಇಟ್ಕೊಂಡ್ರೆ ಆ ಕಂಕಣ ಗಂಡ ಬಂದು ಬಲಗೈ ಕಟ್ತಾನೆ. ಆವಾಗ ಪರಿಪೂರ್ಣವಾಗಿ ಕುಂಕುಮನ ಇಟ್ಟು ನಿಮ್ಮನ್ನು ಅನುಗ್ರಹ ಆಗುತ್ತೆ. ಇಷ್ಟೆಲ್ಲ ಒಂದು ಪ್ರಾರ್ಥನೆ, ಗೌರಿ ಹಬ್ಬ ಇಷ್ಟು ವೈಶಿಷ್ಟ್ಯತೆ ನಿಮ್ಗೆ ಇಷ್ಟೋ ಜನಕ್ಕೆ ಅನ್ನೋಂದ್ರೆ ಗಂಗೆ ಪೂಜೆ ಮಾಡಬೇಕಾದ್ರೆ ಇನ್ನೇನು ಮಾಡಬೇಕು ಅದು ತಿಳ್ಕೊಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.